ಇವಾಗ ಯುವಕರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಬಂದು ಮತದಾನ ಮಾಡಿ. ನಮ್ಮ ಓಟು ನಮ್ಮ ಹಕ್ಕಷ್ಟೇ ಅಲ್ಲ, ನಮ್ಮ ಕರ್ತವ್ಯ ಕೂಡ. ಮುಂದಿನ 5 ವರ್ಷಗಳ ದೇಶದ ನಾಯಕನನ್ನು ಆಯ್ಕೆ ಮಾಡುವಂಥ ಚುನಾವಣೆ ಇದು. ದೇಶದ ಸುರಕ್ಷತೆಯ ವಿಷಯವನ್ನು ನಿರ್ಧಾರ ಮಾಡುವಂಥ ಚುನಾವಣೆ ಇದು. ದೇಶ ಮುಂದಿನ 5 ವರ್ಷದಲ್ಲಿ ಯಾವ ಆರ್ಥಿಕ ಮಾರ್ಗದಲ್ಲಿ ನಡೀಬೇಕು ಅನ್ನುವಂಥ ನಿರ್ಧಾರ ಮಾಡುವಂಥ ಚುನಾವಣೆ ಇದು. ನಮ್ಮೆಲ್ಲರ ಭವಿಷ್ಯ ನಿರ್ಧಾರ ಆಗುವಂಥ ಚುನಾವಣೆ ಇದು. ದಯವಿಟ್ಟು ಮನೇಲಿ ಕೂರಬೇಡಿ, ಬಿಸಿಲಿದೆ. ಮಧ್ಯಾಹ್ನ ಸ್ವಲ್ಪ ಬಿಸಿಲು ಕಡಿಮೆ ಆದಮೇಲೆ ಹೋಗ್ತೀವಿ, ಮಧ್ಯಾಹ್ನ ಊಟ ಮಾಡಿ ಒಂದು 1/2 ಗಂಟೆ ರೆಸ್ಟ್ ಮಾಡಿ ಹೋಗ್ತೀವಿ. ಇದೆಲ್ಲ ನಾವು ಹೇಳ್ಕೊತಾ ಹೋದರೆ ಸಾಯಂಕಾಲ ಮುಗದೇ ಹೋಗ್ಬಿಡತ್ತೆ. ದೊಡ್ಡ ಸಂಖ್ಯೆಯಲ್ಲಿ ಬನ್ನಿ, ಮತದಾನ ಮಾಡಿ. ನಮ್ಮ ಕರ್ತವ್ಯ ಇದು.